ಯಶಸ್ವರೇ, ಈ ಚಿತ್ರ ನಿಮಗೆ ಯಾವ ಥರ ಪ್ಲಸ್ ಆಗ್ಬೋದು ಅನ್ಸುತ್ತೆ? ಸರ್, ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಮಾಡಿದಾಗ ಅದರಲ್ಲಿ ಒಂದು ಮುಗ್ಧ ಹುಡುಗನ ಪಾತ್ರ ಮಾಡಿದೆ, ಕ್ರಿಟಿಕಲ್ ಕೀರ್ತನೆಗಳಲ್ಲಿ. ಇದರಲ್ಲಿ ಬಂದ್ಬಿಟ್ಟು ಒಂದು ವಿಲನಿಶ್ ಶೇಡ್ ಇದೆ, ಒಬ್ಬ ನಟ ಆಗೋನ್ಗೆ, ಒಬ್ಬ ಕಲಾವಿದನಿಗೆ ಯಾವ ರೀತಿ ಪಾತ್ರ ಬೇಕು ಆ ರೀತಿ ಪಾತ್ರ ಕೊಟ್ಟಿದ್ದಾರೆ. ಸೊ ಜನ ನೋಡಿದಾಗ ಫಸ್ಟ್ ಫಿಲಮ್ಗೂ ಈ ಫಿಲಮ್ಗೂ ಈ ಹುಡುಗ ಎಲ್ಲ ಪಾತ್ರನೂ ಮಾಡಬಲ್ಲ ಅನ್ನೋ ಥರ ಒಂದು ಹೆಸರು ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಸರ್ರಿಂದ ನಿಮ್ಗೇನಾದರೂ ಬಂದಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದಾದ್ರೂ? ಏನಿಲ್ಲ, ಆ್ಯಕ್ಚುಲಿ ಸರ್ ನನಗೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ, ಅದೇ ಕಾಂಪ್ಲಿಮೆಂಟ್ಸ್, ಅದಕ್ಕಿಂತ ಇನ್ನೇನಿಲ್ಲ ಸರ್. ಹೇಗನ್ನಿಸ್ತು ಸರ್ ಅವ್ರ ನಟನೆ ಸಿನಿಮಾದಲ್ಲಿ? ಅಂದರೆ ನಾನು ಇವ್ರ ಪಾತ್ರ ಮಾಡಲಿಲ್ಲ, ಬಟ್ ಇವರಲ್ಲಿರೋ ವಿನಯತೆ ಮತ್ತು ಶ್ರದ್ಧೆ ಮತ್ತು ಸಾಹಸ ಏನಾದರೂ ಮಾಡಲೇಬೇಕು ಅನ್ನೋ ಒಳಗಡೆ ಅರ್ಜಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಗುಡ್ ಲುಕ್ಕಿಂಗ್ ಕೆಲಸ ಮಾಡ್ತಾರೆ, ಅದೊಂದು ಜವಾಬ್ದಾರಿ. ನಾನು ನೋಡಿದಾಗಲೇ ಅಂದ್ಕೊಂಡೆ ಮಾಡೇ ಮಾಡ್ತಾರೆ ಅಂತೇಳಿ. ಅಲ್ಲಿ ಕೆಲಸ ಮಾಡಿದಾಗ ನನಗೆ ಖುಷಿ ಆಯಿತು. ಇವ್ರ ಜೊತೆ ಮಾಡಿದಾಗ ಸಣ್ಣ ಪಾರ್ಟ್ಸ್ ಕೆಲವೇ ಸಮಯದಲ್ಲಿ ಕೆಲಸ ಮಾಡಿದ್ರು ಕೂಡ ಇವರು ಸಿನ್ಸಿಯರ್ಟಿ ನನಗೆ ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ಮುಂದೆ ಒಂದು ಒಳ್ಳೆ ನಾಯಕ ನಟನಾಗಿ ನಿಲ್ಲೋ ಅಂತ ಎಲ್ಲ ಒಂದು ಕೆಪಾಸಿಟಿ ಇವ್ರ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮುಂದಿನ ಕಾಲದಲ್ಲಿ ನಾನು ಇವ್ರ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೆಸೆಂಟ್ ಪ್ರಪಂಚ 0% ಲವ್, ಈ ಶೀರ್ಷಿಕೆ ಇವಾಗಿನ ಕಾಲಘಟ್ಟಕ್ಕೆ ಎಷ್ಟು ನಿಜವಾಗಿದೆ ಅಂತ ಹೇಳ್ತೀರಿ ಸರ್ ನಿಮ್ಮ ಪ್ರಕಾರ? ಆದಪ್ಪ ನಮಸ್ಕಾರ, ದಯವಿಟ್ಟು ಬಿಟ್ಕೊಡಿ. ನನಗೇನಕ್ಕೆ ಅವ್ರು ಯಾವೊಂದು ಉದ್ದೇಶದಲ್ಲಿ ಇಟ್ಟಿದ್ದಾರೆ ಡೈರೆಕ್ಟ್ ಅಂತ ಪ್ರಾಮಿಸ್ ನನಗೆ ನಿಜ ಗೊತ್ತಿಲ್ಲ, ತಪ್ಪು ತಿಳಿದಿರಿ. ಅದಕ್ಕೆ ನನಗೆ ಅಷ್ಟು ಇದಲ್ಲ, ಸಿನಿಮಾ ಅಲ್ಲ ಸರ್, ಟೈಟ್ಲ್ ಬಗ್ಗೆ. ನಿಮ್ಮ ಟೈಟ್ಲ್ ಬಗ್ಗೆ ಹಂಗಂತೀರ, ಈ ಟೈಟ್ಲ್ ಯಾವ ಲೆವೆಲ್ ಮುಟ್ಟುತ್ತೆ, ಯಾಕೆ ಹಿಂಗೆ ಇಟ್ಟು ಅಂತ ಕೇಳ್ತಾ. ಹೌದು, ನಿಮ್ಗೇನಿಸುತ್ತೆ ಸರ್ ನೀವು ಆಕ್ಟ್ ಮಾಡಿದ್ರಲ್ಲ ಸ್ವಲ್ಪ ಅದ್ರ ಬಗ್ಗೆ ಏನಾದರೂ ಗೊತ್ತಿರುತ್ತೆ? ಇಲ್ಲ ಅಂದರೆ ಅವ್ರೇನೋ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ, ಸ್ಕ್ರಿಪ್ಟಲ್ಲಿ ಇರುತ್ತೆ ಅಲ್ವರ, ಆ ಒಂದು ಉದ್ದೇಶ ಇಟ್ಟಿರ್ಬೋದು. ಬಟ್ ಫುಲ್ ಸ್ಕ್ರಿಪ್ಟ್ ನನಗೆ ಗೊತ್ತಿಲ್ಲ, ನನ್ನ ಪಾತ್ರದ ಬಗ್ಗೆ ಮಾತ್ರ ಗೊತ್ತಿರೋದ್ರಿಂದ ಅದಕ್ಕೆ ನಾನು ಹೆಚ್ಚು ಮಾತಾಡೋದು ತಪ್ಪು ಅಂತ ಅನಿಸುತ್ತೆ. ಅದಕ್ಕೆ ನೀವು ನೋಡ್ತಾ ಇರೋ ಪ್ರಪಂಚದಲ್ಲಿ ಎಷ್ಟು ಪರ್ಸೆಂಟ್ ಲವ್ ಇದೆ ಅನಿಸುತ್ತೆ ಸರ್? ಇದೆ, ಲವ್ ಇದೆ, 100% ಇದೆ. ಲವ್ನೂ ಮಾಡ್ಕೋತಾರೆ, ಲವ್ನ ಇಟ್ಕೊಳ್ತಾರೆ, ಲವ್ ನೀವು ಎಷ್ಟು ಲವ್ ಮಾಡಿದ್ರೆ. ನಿಮ್ಮ ಜೀವನದಲ್ಲೇ ಲವ್ ಸ್ಟೋರೀಸ್ ಇದೆ, ಫೇಲ್ಯೂರ್ ಅಥವಾ? ಹಾಂ, ಇದೆ ಇದೆ, ಲವ್ ಮಾಡಿದ್ದೀನಿ ನಾನು ಖಂಡಿತ. ನಾನು ತುಂಬ ಪ್ರೀತಿಸ್ತೀನಿ, ನನ್ನ ಕೆಲಸ ತುಂಬಾ ತುಂಬ ಪ್ರೀತಿಸ್ತೀನಿ, ಇದು ಮಾಡ್ತೀನಿ. ಬಟ್ ನನಗೆ ಅಂತೂ ಲವ್ ಅನ್ನೋದು ತುಂಬ ಒಂದು ಪರಿಶುದ್ಧವಾದ ಮಾತು, ನಡ್ಕೊಳ್ಳೋದ್ರಲ್ಲಾಗಿರ್ಬೋದು ಹಿರೋದ್ರಲ್ಲಾಗಿರ್ಬೋದು. ಅದನ್ನು ಯಾರು ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ಅಂತ ನನಗೆ ಆ ಥರದವ್ರು ಯಾರೂ ನೋಡಿಲ್ಲ ನಾನು. ಬಟ್ ನನಗೆ ಅದಕ್ಕೆ ಆ ಪದಕ್ಕೆ ಮತ್ತು ಆ ಒಂದು ಶುದ್ಧತೆಗೆ ಅವಮಾನ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ.